ಇನ್ನು ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದ 800 ಮನೆಗಳಿಗೆ ಪರಿಹಾರ ಘೋಷಣೆ ಮಾಡಿದ್ದಾರೆ. ನೀರು ನುಗ್ಗಿದ ಮನೆಗಳಿಗೆ 25,000 ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ ಸಿಎಂ. ಜೊತೆಗೆ ರಾಜಕಾಲುವೆಯನ್ನು ಸರಿಪಡಿಸುವ ಭರವಸೆ ಕೂಡ ನೀಡಿದರು ಸಿಎಂ. ಸಿಟಿ ರೌಂಡ್ಸ್ ವೇಳೆ ಆ ಕ್ಷೇತ್ರದ 800 ಮನೆಗಳಿಗೆ ಪರಿಹಾರವನ್ನು ಘೋಷಿಸಿದ್ದಾರೆ. ಇನ್ನು ಅಲ್ಲೇ ಪಕ್ಕದ ಜೆಸಿ ನಗರದಲ್ಲೂ ಕೂಡ ಮಳೆ ಪೀಡಿತ ಪ್ರದೇಶಗಳ ಪರಿಶೀಲನೆ ನಡೆಸಿದ್ರು. ಖುದ್ದು ಮನೆಗಳಿಗೆ ತೆರಳಿ ಪರಿಶೀಲಿಸಿದಂತಹ ಸಿಎಂ ಅಲ್ಲಿ ಸಮಸ್ಯೆ ಹೇಳಿಕೊಂಡಂತಹ ಮಹಿಳೆಯರ ಅಹವಾಲುಗಳನ್ನು ಸ್ವೀಕರಿಸಿದ್ದಾರೆ. ನೀರು ನುಗ್ಗಿದ ಮನೆಗಳಿಗೆ 25,000 ರೂಪಾಯಿ ಪರಿಹಾರ. ಸುಮಾರು 800 ಮನೆಗಳಿಗೆ, ಮಹಾಲಕ್ಷ್ಮಿ ಲೇಔಟ್ನ 800 ಮನೆಗಳಿಗೆ ಪರಿಹಾರವನ್ನು ಘೋಷಿಸಿದ್ದಾರೆ. ಸಚಿವ ಗೋಪಾಲಯ್ಯ, ವಿ ಸೋಮಣ್ಣ, ಆರ್ ಅಶೋಕ್ ಕೂಡ ಸಾಥ್ ಕೊಟ್ಟರು. ಅಧಿಕಾರಿಗಳು ಕೂಡ ಅವರ ಜೊತೆ ಬಂದಿದ್ರು. ಆ ಸಂದರ್ಭದಲ್ಲಿ ನಿವಾಸಿಗಳು ತಮ್ಮ ಸಮಸ್ಯೆಯನ್ನು ಹೇಳ್ಕೊಂಡಿದ್ದಾರೆ. ಶಾಶ್ವತ ಪರಿಹಾರ ಬೇಕು ಅಂತ ಕೋರಿಕೊಂಡಿದ್ದಾರೆ. ನೀರು ನುಗ್ಗಿದ ಮನೆಗಳಿಗೆ 25,000 ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ ಸಿಎಂ. ಜೊತೆಗೆ ರಾಜಕಾಲುವೆಯನ್ನು ಸರಿಪಡಿಸುವ ಭರವಸೆ ಕೂಡ ನೀಡಿದರು ಸಿಎಂ. ಸಿಟಿ ರೌಂಡ್ಸ್ ವೇಳೆ ಆ ಕ್ಷೇತ್ರದ 800 ಮನೆಗಳಿಗೆ ಪರಿಹಾರವನ್ನು ಘೋಷಿಸಿದ್ದಾರೆ. ಇನ್ನು ಅಲ್ಲೇ ಪಕ್ಕದ ಜೆಸಿ ನಗರದಲ್ಲೂ ಕೂಡ ಮಳೆ ಪೀಡಿತ ಪ್ರದೇಶಗಳ ಪರಿಶೀಲನೆ ನಡೆಸಿದ್ರು. ಖುದ್ದು ಮನೆಗಳಿಗೆ ತೆರಳಿ ಪರಿಶೀಲಿಸಿದಂತಹ ಸಿಎಂ ಅಲ್ಲಿ ಸಮಸ್ಯೆ ಹೇಳಿಕೊಂಡಂತಹ ಮಹಿಳೆಯರ ಅಹವಾಲುಗಳನ್ನು ಸ್ವೀಕರಿಸಿದ್ದಾರೆ. ನೀರು ನುಗ್ಗಿದ ಮನೆಗಳಿಗೆ 25,000 ರೂಪಾಯಿ ಪರಿಹಾರ. ಸುಮಾರು 800 ಮನೆಗಳಿಗೆ, ಮಹಾಲಕ್ಷ್ಮಿ ಲೇಔಟ್ನ 800 ಮನೆಗಳಿಗೆ ಪರಿಹಾರವನ್ನು ಘೋಷಿಸಿದ್ದಾರೆ. ಸಚಿವ ಗೋಪಾಲಯ್ಯ, ವಿ ಸೋಮಣ್ಣ, ಆರ್ ಅಶೋಕ್ ಕೂಡ ಸಾಥ್ ಕೊಟ್ಟರು. ಅಧಿಕಾರಿಗಳು ಕೂಡ ಅವರ ಜೊತೆ ಬಂದಿದ್ರು. ಆ ಸಂದರ್ಭದಲ್ಲಿ ನಿವಾಸಿಗಳು ತಮ್ಮ ಸಮಸ್ಯೆಯನ್ನು ಹೇಳ್ಕೊಂಡಿದ್ದಾರೆ. ಶಾಶ್ವತ ಪರಿಹಾರ ಬೇಕು ಅಂತ ಕೋರಿಕೊಂಡಿದ್ದಾರೆ. ನೀರು ನುಗ್ಗಿದ ಮನೆಗಳಿಗೆ 25,000 ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ ಸಿಎಂ. ಜೊತೆಗೆ ರಾಜಕಾಲುವೆಯನ್ನು ಸರಿಪಡಿಸುವ ಭರವಸೆ ಕೂಡ ನೀಡಿದರು ಸಿಎಂ. ಸಿಟಿ ರೌಂಡ್ಸ್ ವೇಳೆ ಆ ಕ್ಷೇತ್ರದ 800 ಮನೆಗಳಿಗೆ ಪರಿಹಾರವನ್ನು ಘೋಷಿಸಿದ್ದಾರೆ. ಇನ್ನು ಅಲ್ಲೇ ಪಕ್ಕದ ಜೆಸಿ ನಗರದಲ್ಲೂ ಕೂಡ ಮಳೆ ಪೀಡಿತ ಪ್ರದೇಶಗಳ ಪರಿಶೀಲನೆ ನಡೆಸಿದ್ರು. ಖುದ್ದು ಮನೆಗಳಿಗೆ ತೆರಳಿ ಪರಿಶೀಲಿಸಿದಂತಹ ಸಿಎಂ ಅಲ್ಲಿ ಸಮಸ್ಯೆ ಹೇಳಿಕೊಂಡಂತಹ ಮಹಿಳೆಯರ ಅಹವಾಲುಗಳನ್ನು ಸ್ವೀಕರಿಸಿದ್ದಾರೆ. ನೀರು ನುಗ್ಗಿದ ಮನೆಗಳಿಗೆ 25,000 ರೂಪಾಯಿ ಪರಿಹಾರ. ಸುಮಾರು 800 ಮನೆಗಳಿಗೆ, ಮಹಾಲಕ್ಷ್ಮಿ ಲೇಔಟ್ನ 800 ಮನೆಗಳಿಗೆ ಪರಿಹಾರವನ್ನು ಘೋಷಿಸಿದ್ದಾರೆ. ಸಚಿವ ಗೋಪಾಲಯ್ಯ, ವಿ ಸೋಮಣ್ಣ, ಆರ್ ಅಶೋಕ್ ಕೂಡ ಸಾಥ್ ಕೊಟ್ಟರು. ಅಧಿಕಾರಿಗಳು ಕೂಡ ಅವರ ಜೊತೆ ಬಂದಿದ್ರು. ಆ ಸಂದರ್ಭದಲ್ಲಿ ನಿವಾಸಿಗಳು ತಮ್ಮ ಸಮಸ್ಯೆಯನ್ನು ಹೇಳ್ಕೊಂಡಿದ್ದಾರೆ. ಶಾಶ್ವತ ಪರಿಹಾರ ಬೇಕು ಅಂತ ಕೋರಿಕೊಂಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.